2024 ಲೋಕಸಭಾ ಚುನಾವಣೆಯಲ್ಲಾದರೂ ಕಾಂಗ್ರೆಸ್ ಪಕ್ಷ 100 ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಇಂಡಿಯಾ ಮೈತ್ರಿಕೂಟದ ಅಡಿಯಲ್ಲಿ ಸರ್ಕಾರ ರಚನೆ ಮಾಡುತ್ತಾ ಈ ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರ ಈ ಸೆಮಿ ಫೈನಲ್ ಅಲ್ಲಿ ಸಿಕ್ಕಿದೆ ಎಲ್ಲಿ ವಿಫಲ ಆಗ್ತಾ ಇದೆ ಕಳೆದ ಎರಡು ಲೋಕಸಭೆಗಳಲ್ಲಿ ನಾವು ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷ ಸ್ಥಾನದ ನಾಯಕನನ್ನು ಆಯ್ಕೆ ಮಾಡಲಾಗದಷ್ಟು ಅಷ್ಟು ಸ್ಥಾನಗಳನ್ನು ಗಳಿಸದಷ್ಟು ಅರ್ಹತೆಯನ್ನು ಪಡೆದೇ ಇರುವಂತದ್ದು ಒಂದು ರಾಷ್ಟ್ರೀಯ ಪಕ್ಷವಾಗಿ ಪ್ರಬಲವಾದಂತ ಪೈಪೋಟಿ ಕೊಡಬೇಕಾದಂತ ಪಕ್ಷ 44 ಸ್ಥಾನಗಳಿಗೆ ಸೀಮಿತ ಆಗ್ತಾ ಇದೆ 2024 ರಲ್ಲಿ ಶತಾಯ ಗತಾಯ ಅಧಿಕಾರ ಇಡದೇ ಇಡ್ತೀವಿ ಅಂತ ಹೇಳ್ತಾ ಇದ್ದಂತವರಿಗೆ ಸೆಮಿ ಫೈನಲ್ ಎಲ್ಲ ಒಂದು ಕಡೆ ಹಿನ್ನಡೆಯನ್ನು ಉಂಟು ಮಾಡಿರುವಂತದ್ದನ್ನ ನೋಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷ 2014 ರ ನಂತರ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅವರನ್ನು ಕಟ್ಟಿ ಹಾಕೋದಕ್ಕೆ ಯಾವ ಪಕ್ಷ ಮುಂದಾಗಿಲ್ಲ ನೋಡಿ ದುರಂತ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಬಲವಾದಂತ ಪೈಪೋಟಿ ಕೊಡ್ತಾ ಇದ್ರು ದೆಹಲಿ ಪಂಜಾಬ್ ನಲ್ಲಿ ಅಧಿಕಾರ ಹಿಡಿದ್ರು ನೋಡಿ ಸೆಮಿ ಫೈನಲ್ ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸ್ಪರ್ಧೆ ಮಾಡಿತ್ತೋ ಇಲ್ಲೋ ಅಂತ ಯಾರಿಗೂ ಗೊತ್ತೇ ಇಲ್ಲ ಆ ಸ್ಥಿತಿಗೆ ಬಂದ್ಬಿಡ್ತು ಇಲ್ಲಿ ಸಣ್ಣ ಪುಟ್ಟ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಪುರಾತನವಾದಂತ 150 ವರ್ಷಗಳ ಪಕ್ಷ ಅಂತ ಹೇಳ್ಕೊಳ್ಳುವಂತ ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷ ಸ್ಥಾನಕ್ಕೆ ಕುತ್ಕೊಳ್ಳುವಷ್ಟು ಅರ್ಹತೆಯನ್ನು ಪಡೆಯತಾ ಇಲ್ಲ ಇದರಿಂದ ನಮಗೆ ಗೊತ್ತಾಗೋದು ಏನಂದ್ರೆ ಸಂಘಟನೆಯ ಕೊರತೆ ಮಾರ್ಕೆಟಿಂಗ್ ಭಾರತೀಯ ಜನತಾ ಪಕ್ಷ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದೆ ಅದನ್ನ ಮತದಾರರನ್ನ ಯಾವ ರೀತಿ ಹಿಡಿದಿಟ್ಕೊಳ್ಳಬೇಕು ಅನ್ನೋ ರೀತಿ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತು ಅದನ್ನ ಟೀಕೆ ಮಾಡಿದಂತ ಭಾರತೀಯ ಜನತಾ ಪಕ್ಷದವರು ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಅಲ್ಲಿ ಸಹ ಅವರು ಸಹ ಉಚಿತ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾರೆ ಅನಿವಾರ್ಯ ಅಧಿಕಾರ ಹಿಡಿಬೇಕು ಅಧಿಕಾರ ಹಿಡಿಯೋದಕ್ಕೆ ಇವರು ಏನು ಮಾಡ್ತಾರೋ ಅವರು ಅದನ್ನೇ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ಗ್ಯಾರಂಟಿ ಅಸ್ತ್ರವನ್ನು ಭಾರತೀಯ ಜನತಾ ಪಕ್ಷದವರು ಬಳಸ್ಕೊಂಡ್ರು ಇದರಿಂದಾಗಿ ಅವರು 3 ರಾಜ್ಯಗಳಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸು ಗಳಿಸ್ಕೊಂಡ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ ಸಂಘಟನೆಯ ಕೊರತೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ 6 ಪೂರೈಸಿದೆ 6 60 ಆಡ್ತಾ ಇದ್ದಾರೆ ಬಹಿರಂಗವಾಗಿ ಹೇಳಿಕೆ ಕೊಡುವಂಥದ್ದು ಬಹಿರಂಗವಾಗಿ ಮುಖ್ಯಮಂತ್ರಿ ವಿಚಾರ ಮಾತಾಡುವಂಥದ್ದು ಬಹಿರಂಗವಾಗಿ ಮತ್ತೊಂದು ಹೇಳುವಂಥದ್ದು ಕಾನ್ಫಿಡೆನ್ಸ್ ಇಲ್ಲದೆ ಇರುವಂಥದ್ದು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಹೇಳ್ತಾರೆ ವಿಜೇಂದ್ರ ಅವರು ಹೇಳ್ತಾರೆ ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳ್ತಾರೆ 28 ಗೆಲ್ತೀವಿ ಅಂತಾರೆ ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನು ಗಳಿಸ್ಕೊಂಡು ಅಧಿಕಾರ ನಡೆಸ್ತಾ ಇದೆ ಅವ್ರು ಹೇಳೋದು 20 ಸ್ಥಾನ ಗಳಿಸ್ತೀವಿ ಅಂತೇಳಿ ಆತ್ಮವಿಶ್ವಾಸ ಎಲ್ಲಿಂದ ಬರಬೇಕು 28 ಗೆಲ್ತಿರೋ ಇಲ್ತಿರೋ ಗೊತ್ತಿಲ್ಲ ಕೊನೆಯ ಪಕ್ಷ 28 ಗೆಲ್ತೀವಿ ಅಂತ ಹೇಳ್ತಾರಲ್ಲ ಅದಲ್ವಾ ಆತ್ಮವಿಶ್ವಾಸ ಇಲ್ಲಿ ಹೋರಾಟಕ್ಕೆ ಮುಂಚಿತವಾಗಿ ನಾವು ಸೋಲನ್ನು ಒಪ್ಕೊಳ್ಳೋದಿದೆಯಲ್ಲ ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಎಲ್ಲಿ ತಪ್ಪು ಮಾಡ್ತಾ ಇದೆ ಸಂಘಟನೆಗೆ ಒತ್ತು ಕೊಡ್ತಾ ಇಲ್ಲದೆ ಇರುವಂಥದ್ದು ಮತಗಳನ್ನು ಕ್ರೋಢೀಕರಿಸದೇ ಇರುವಂಥದ್ದು ಜನರಿಗೆ ತಲುಪಿಸದೇ ಇರುವಂಥದ್ದು ಭಾರತೀಯ ಜನತಾ ಪಕ್ಷದ ಪ್ರಚಾರದ ಮುಂದೆ ಕಾಂಗ್ರೆಸ್ ಪಕ್ಷ ಬಹುತೇಕ 10-20% ನಿಲ್ತಾ ಇದೆ ಯಾರಿಗೂ ಬೇಕಾಗಿಲ್ಲ ಈಗಾಗಲೇ ನೋಡಿ ಸೆಮಿಫೈನಲ್ ನಲ್ಲಿ 3 ರಾಜ್ಯಗಳನ್ನ ಕಳ್ಕೊಂಡಿರುವಂತಹ ಕಾಂಗ್ರೆಸ್ ಪಕ್ಷ ತನ್ನ ಹುಮ್ಮಸ್ಸನ್ನ ಕಳ್ಕೊಂಡಿದೆ ಇಂಡಿಯಾ ಮೈತ್ರಿಕೂಟ ಇನ್ನು 4 ಎಲೆಕ್ಷನ್ ಬರುತ್ತೆ ಅಲ್ಲಿರುವಂತಹ ಮೈತ್ರಿಕೂಟದ ಪಕ್ಷಗಳು ಎಲ್ಲೆಲ್ಲಿ ಛಿದ್ರ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಪ್ರತಿ ಬಾರಿಯೂ ಸಹ ಚುನಾವಣೆ ಬಂದಾಗ ತೃತೀಯ ರಂಗ ಅಂತ ಬರ್ತಿತ್ತು NDA UPA ಅಂತ ಬರ್ತಿತ್ತು ಈ ಬಾರಿ ಇಂಡಿಯಾ ಮೈತ್ರಿಕೂಟ ಅಂತ ಒಂದಿದೆ ಅದರಲ್ಲಿ ತಟಸ್ಥವಾಗಿರುವಂತಹ ಒಂದಷ್ಟು ಪಕ್ಷಗಳು ಇದ್ದಾವೆ TDP ಇರ್ಬೋದು YSR ಇರ್ಬೋದು ಇಂತಹ ಪಕ್ಷಗಳು ತಟಸ್ಥವಾಗಿದ್ದಾವೆ ಅವು ಯಾವ ಕಡೆ ವಾಲ್ತವೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷ ಏಕಾಂಗಿಯಾಗಿ ನಾವು 300 ಹೆಚ್ಚು ಸ್ಥಾನಗಳನ್ನು ಗಳಿಸ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಬಹುತೇಕ
ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಮಹಾರಾಷ್ಟ್ರ ಈ ನಾಲ್ಕು ರಾಜ್ಯಗಳಿಂದಲೇ ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ಸಾಧ್ಯತೆ ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ಸಾಧ್ಯತೆ ಈ ರಾಜ್ಯಗಳಿಂದ ಬರುತ್ತೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿ ಇಲ್ಲದವರು ಸಹ ಉತ್ತರ ಭಾರತದಲ್ಲಿ ಏನು ಉತ್ತರ ಭಾರತದಲ್ಲಿ ಈ ಉತ್ತರ ಪ್ರದೇಶ ಉತ್ತರಾಖಂಡ ಆಮೇಲೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಮಹಾರಾಷ್ಟ್ರ ಬಿಹಾರ ಈ ರಾಜ್ಯಗಳಿಂದಾಗಿ ಭಾರತೀಯ ಜನತಾ ಪಕ್ಷ 300 ಸ್ಥಾನಗಳನ್ನು ಗಳಿಸುತ್ತೇವೆ ಎಂಬ ಅಚಲವಾದಂತಹ ನಂಬಿಕೆಯಿಂದ ಹೊರಟಿದೆ ಇದರ ಜೊತೆಗೆ ಮಾರ್ಕೆಟಿಂಗ್ ಮಾಡುತ್ತಾರೆ ಭಾರತೀಯ ಜನತಾ ಪಕ್ಷದವರು 2014 ರಿಂದ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಪಕ್ಷವನ್ನ ಸಂಘಟನೆಯ ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಯನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಮಾಧ್ಯಮಗಳನ್ನ ಬಳಸಿಕೊಳ್ತಾ ಇದ್ದಾರೆ ಮಾಧ್ಯಮಗಳು ಸಹ ಅನಿವಾರ್ಯವಾಗಿ ಅವರ ಜೀವನ ನಡೆಯಬೇಕು ಅಂತ ಹೇಳಿ ತಮಗೆ ತಾವು ಮಾರ್ಕೊಂಡಿರುವಂತದ್ದು ಎಲ್ಲವನ್ನೂ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷವೂ ಸಹ ಮಾಧ್ಯಮಗಳನ್ನ ಬಳಸಿಕೊಳ್ತಾ ಇರುವಂತ ಈ 2024 ರ ಚುನಾವಣೆಯಲ್ಲಿ ಬಹುತೇಕ ಇವತ್ತಿನ ವಾತಾವರಣ ನಾವು ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಲಾಭ ಮಾಡ್ಕೊಳ್ಳುತ್ತೆ ಬಾಕಿ ಯಾವ ರಾಜ್ಯಗಳಲ್ಲೂ ಆಗದವಿದ್ರು ಸಹ ಈ ಬಾರಿ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೇವೆ ಎಂಬ ಆತ್ಮವಿಶ್ವಾಸದಿಂದ ಹೊರಟಿದ್ದಾರೆ ಕರ್ನಾಟಕದಲ್ಲಿ ನೂತನ ರಾಜ್ಯಾಧ್ಯಕ್ಷರು ವಿಜಯೇಂದ್ರರವರು ಹುಮ್ಮಸ್ಸಿನಿಂದ ಹೇಳ್ತಾರೆ ಸೋಲು ಗೆಲುವು ಆಮೇಲೆ ಸಂಖ್ಯೆಗಳನ್ನು ಗಳಿಸೋದು ಆಮೇಲೆ ಅದು 28ಕ್ಕೆ 28 ಗಳಿಸ್ತೀವಿ ಅಂತ ಹೇಳ್ತಾರಲ್ಲ ಅದು ಆತ್ಮವಿಶ್ವಾಸ ಸರ್ಕಾರ ಇದ್ರು 20 ಸ್ಥಾನ ಗಳಿಸ್ತೀವಿ ಅಂತ ಹೇಳ್ತಾರಲ್ಲ ಇಲ್ಲ ಒಂದ ಕಡೆ ಅವರಿಗೆ ಅವರೇ ನಂಬಿಕೆ ಇಲ್ಲದೆ ಇರುವಂತದ್ದು ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ನಾವು ಕರ್ನಾಟಕವಲ್ಲದೆ ದೇಶಾದ್ಯಂತ ನೋಡಿದ್ರೆ ದೇಶಾದ್ಯಂತ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡ್ತಾ ಇದ್ದಿದ್ದು ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ ಛತ್ತೀಸ್ಗಢ ಈ ಭಾಗದಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆಯಿತ್ತು ಈಗ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಲೋಕಸಭೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಒಂದಂಕಿನಲ್ಲಿ ಕೂತ್ಕೊಳ್ಬೇಕಾಗುತ್ತೆ ಎರಡಂಕಿನೂ ಸಹ ದಾಟೋದಿಲ್ಲ ಅನ್ಸುತ್ತೆ ಆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಅಸ್ತಿತ್ವ ಇಲ್ಲ ಸಮಾಜವಾದಿ ಪಾರ್ಟಿ ಅಲ್ಲಿ ಪ್ರಬಲವಾಗಿ ಬೆಳೆದಿದೆ ಬಿಹಾರದಲ್ಲಿ ಅಸ್ತಿತ್ವ ಇಲ್ಲ ಮತ್ತೆ ಮಧ್ಯಪ್ರದೇಶದಲ್ಲಿ ಇದ್ದಿದ್ದನ್ನ ಬಲವನ್ನ ಈಗ ಸೆಮಿಫೈನಲ್ ಅಲ್ಲಿ ಕಳ್ಕೊಳ್ತು ರಾಜಸ್ಥಾನ ಅಲ್ಲಿ ಕಳ್ಕೊಳ್ತು ಛತ್ತೀಸ್ಗಢ ಅಲ್ಲಿ ಕಳ್ಕೊಳ್ತು ಮತ್ತಿನ್ನೆಲ್ಲಿ ಬಲ ಇದೆ ಕರ್ನಾಟಕದಲ್ಲಿ ಏನು ಒಂದಷ್ಟು ಎರಡಂಕಿ ಸ್ಥಾನಗಳನ್ನ ಗಳಿಸ್ಕೊಂಡ್ರೆ ಕಳೆದ ಬಾರಿ ಒಂದು ಸ್ಥಾನ ಗಳಿಸಿತ್ತು ಈ ಬಾರಿ ಎಷ್ಟು ಸಂಖ್ಯೆ ಗಳಿಸ್ಕೊಳ್ಳುತ್ತೋ ಗೊತ್ತಿಲ್ಲ ಇದರ ಆಧಾರದ ಮೇಲೆ ಈ ಬಾರಿ ಭಾರತೀಯ ಜನತಾ ಪಕ್ಷದವರು ನೆಮ್ಮದಿಯಾಗಿದ್ದಾರೆ ಆರಾಮಾಗಿದ್ದಾರೆ ಖಂಡಿತವಾಗಲೂ ಮೂರನೇ ಬಾರಿಗೆ ನಾವೇ ಅಧಿಕಾರಕ್ಕೆ ಬರ್ತೇವೆ ಎಂಬ ಹುಮ್ಮಸ್ಸಿನಿಂದ ಅವರಿದ್ದಾರೆ ಇದರ ವೈಫಲ್ಯ ಭಾರತೀಯ ಜನತಾ ಪಕ್ಷದ ಅಲ್ಲ ಇದರ ವೈಫಲ್ಯ ಕಾಂಗ್ರೆಸ್ ಪಕ್ಷ ಮತ್ತು ಮೈತ್ರಿಕೂಟದವರ ವೈಫಲ್ಯ ಇವರಿಗೆ ಮಾರ್ಕೆಟಿಂಗ್ ಮಾಡೋಕ್ಕೂ ಬರೋದಿಲ್ಲ ಸಂಘಟನೆ ಮಾಡೋಕ್ಕೂ ಬರೋದಿಲ್ಲ ಪಕ್ಷ ಕಟ್ಟಕ್ಕೂ ಬರೋದಿಲ್ಲ ಕಾರ್ಯಕರ್ತರನ್ನ ಹಿಡಿದಿಟ್ಕೊಳ್ಳೋಕ್ಕೂ ಬರೋದಿಲ್ಲ ಇಂಥವರು ಲೋಕಸಭೆಯಲ್ಲಿ ಅಧಿಕಾರ ಹಿಡಿತಾರೆ ಅಂತಂದ್ರೆ ದೂರದ ಕನಸಿನ ಮಾತು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅದು ದೂರದ ಗಗನ ಕುಸುಮ ಅಂತ ನಮಗೆ ಕಾಣ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ